ಡಿ ಸಿಎಂ ಶಿವಕುಮಾರ್ ಹಾಗೂ ಬಿಜೆಪಿಯ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ನಡುವೆ ಇವತ್ತು ವಿಧಾನಸಭೆಯಲ್ಲಿ ಮಾತಿನ ಮಹಾ ಯುದ್ಧವೇ ನಡೀತು ಸದನದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ವರ್ಗಾವಣೆಯಲ್ಲಿ ವ್ಯಾಪಾರ ಆಗಿದೆ ಅಂತ ಗಂಭೀರ ಆರೋಪ ಮಾಡಿದರು ಆಗ ಚೇರ್ನಿಂದ ಎದ್ದ ಕೆ ಶಿವಕುಮಾರ್ ಅವರು ಏ ಕೂತ್ಗಳಯ ಅಂತ ಏಕವಚನದಲ್ಲೇ ಯತ್ನಾಳ್ ವಿರುದ್ಧ ವಾಗ್ದಾಳಿ ನಡೆಸಿದರು ಸಿ ಎಮ್ ಹುದ್ದೆ ಎರಡು ಸಾವಿರದ ಐನೂರು ಕೋಟಿ ರೂಗೆ ಮಂತ್ರಿ ಹುದ್ದೆನ ಸಾವಿರ ಕೋಟಿಗೆ ಅಂತ ಹೇಳಿದವರು ನೀವು ಕೂತ್ಕಳಯ್ಯ ಕಂಡಿದ್ದೀನಿ ಏನೇನು ಮಾತಾಡಿದ್ದೀರಾ ಏನು ಕತೆ ಅನ್ನೋದು ಹಿಸ್ಟ್ರಿ ನಮ್ಮ ಹತ್ರ ಇದೆ ಅರ್ಥ ಆಯ್ತಾ ಆವಾಗ ನಿಮ್ಮ ಸಿ ಎಮ್ ಸುಮ್ಮನಿದ್ರೆ ಅಂದರೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ ನಿಮ್ಮ ಮಾತು ಮೇಲೆ ನಾಲ್ಗೆ ಮೇಲೆ ಇಡ್ತಾವಿರಲಿ ಅವತ್ತು ಅವರು ಸುಮ್ಮನಿದ್ರು ನನ್ನಂಥವನಾಗಿದ್ದರೆ ಅವತ್ತೇ ಇಪ್ಪತ್ನಾಲ್ಕು ಗಂಟೆಲಿ ಪಾರ್ಟಿಯಿಂದ ಡಿಸ್ಮಿಸ್ ಮಾಡಿಬಿಡ್ತಿದ್ದೆ ನಿಮ್ಮಂಥವರಿಂದಲೇ ಇವತ್ತು ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತಿರೋದು ಅಂತ ಡಿ ಕೆ ಶಿವಕುಮಾರ್ ಗುಡುಗಿದ್ರು ಡಿ ಸಿ ಎಮ್ಗೆ ಎದುರುತ್ತಿರ ಕೊಟ್ಟ ಶಾಸಕ ಯತ್ನಾಳ್ ಭ್ರಷ್ಟ ಬಂಡೆ ನಾನೇಕೆ ಎದುರಬೇಕು ನಿಮ್ಮಂಥ ಪಕ್ಷಕ್ಕೆ ನಾನು ಯಾಕೆ ಬರ್ತಿದ್ದೆ ಹೇಳಿ ನನ್ನ ಉಚ್ಚಾಟನೆ ಮಾಡಲು ಯಾರು ಹೂ ಇಸ್ ಡಿಸ್ ಅಂತ ಕಿಡಿಕಾರಿದ್ರು ಎಸ್ ವೀಕ್ಷಕರೇ ಸಚಿವರಾದಂಥ ಭೈರತಿ ಸುರೇಶ್ ಅವರು ಉತ್ತರಿಸಬೇಕಾಗಿದ್ದಂಥ ಪ್ರಶ್ನೆಯನ್ನು ಯತ್ನಾಳ್ ಅವರು ಕೇಳಿದ್ರು ಅವರ ಕ್ಷೇತ್ರದಲ್ಲಿ ಒಬ್ಬ ಅಧಿಕಾರಿಯನ್ನು ಯಾವ ಆಧಾರದ ಮೇಲೆ ವರ್ಗಾವಣೆ ಮಾಡಲಾಗಿದೆ ಏನೋ ಸಮಥಿಂಗ್ ಇರ್ಬೋದೇನೋ ಅರ್ಥದಲ್ಲಿ ಏನೋ ವ್ಯವಹಾರ ನಡೆದಿರ್ಬೋದೇನೋ ನಾವಂತೂ ಅಧಿಕಾರದಲ್ಲಿದ್ದಾಗ ಯಾವುದೇ ವ್ಯವಹಾರ ಮಾಡಿಲ್ಲ ನಮಗೆ ಗೊತ್ತಿಲ್ಲ ಅಂದರು ಇದಕ್ಕಿದ್ದಂಗೆ ಬೈರ ಬೈರತಿ ಸುರೇಶ್ ಕೆಂಡಾಮಂಡಲ್ವಾದರು ಏನು ನಿಮಗೆ ಗೊತ್ತಿರೋರನ್ನ ಕಳಿಸ್ಬೇಕಿತ್ತಾ ಏನು ನೀವು ಅಲ್ಲಿ ವ್ಯವಹಾರ ಸೆಟ್ ಮಾಡಬೇಕಿತ್ತ ತೋರಿಸಿ ನೋಡಿ ಇಲ್ಲಿ ನಿಮ್ಮ ಪ್ರಶ್ನೆ ಏನೇನಿದೆ ಸೌಜನ್ಯತಕ್ಕಾದರೂ ಅಧಿಕಾರಿ ನನ್ನ ಬಳಿ ಮಾತನಾಡಲಿಲ್ಲ ಏನು ನಿಮ್ಮ ಪರಿಚಯರೋರು ಕಳಿಸ್ಬೇಕಿತ್ತ ನಾವು ಕಳಿಸಲ್ಲ ಸರಿ ಮತ್ತೊಂದು ಏನು ವ್ಯವಹಾರ ವ್ಯವಹಾರದ ಬಗ್ಗೆ ಏನು ಮಾತಾಡ್ತೀರಾ ಅಂದಾಗ ಸಿ ಎಮ್ ಸಿದ್ದರಾಮಯ್ಯ ಅವರು ಎದ್ದು ನಿಂತ್ಕೊಂಡ್ರು ನಂತರ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರು ಹೆದ್ದು ನಿಂತ್ಕೊಂಡ್ರು ಏಕ ವಚನದಲ್ಲೇ ಕೊಡ್ತಾ ಹೋದರು ಕೊಡ್ತಾ ಹೋದರು ಸಿ ಎಂ ಹುದ್ದೆಯನ್ನು ಎರಡು ಸಾವಿರದ ಐನೂರು ಕೋಟಿ ಕೊಟ್ಟರೆ ಯಾರಿಗೆ ಬೇಕಾದ್ರೆ ಕೊಡ್ತಾರೆ ಅಂತ ನೀವು ಮಾತಾಡಿರೋದಿಲ್ಲ ನಿಮಗೆ ಗೊತ್ತು ವ್ಯವಹಾರದ ಬಗ್ಗೆ ಅಂತ ಎಕ್ಕ ಮಾತು ಮಾತು ಬೆಳೀತು ನಾನೇನಾರು ನನಗೇನಾರು ಇಂಥ ಅವಕಾಶ ಸಿಕ್ಕಿದ್ದರೆ ಡಿಸ್ಮಿಸ್ ಮಾಡಿಬಿಡ್ತಿದ್ದೆ ನಮ್ಮ ಪಾರ್ಟಿಲಿ ನಿಮ್ಮಂಥವ್ರು ಇದ್ದಿದ್ದರೆ ಅಂತ ಅದಕ್ಕೆ ಯತ್ನಾಳ್ ಕೂಡ ಗರಂ ಆದರೂ ನಂತರ ಸದನದ ಬಾವಿಗಿಳಿದು ಬಿ ಜೆ ಪಿಗರು ಪ್ರತಿಭಟನೆಯನ್ನು ನಡೆಸಿದ್ರು ಮಾಜಿ ಸಿ ಎಂ ಬ ಬಸವರಾಜ ಬೊಮ್ಮಾಯಿ ಅವರು ಎಷ್ಟೇ ಮಾತನಾಡಿದ್ರು ಕೂಡ ಯಾರೂ ಕಂಟ್ರೋಲ್ ಆಗಲಿಲ್ಲ ಮತ್ತೊಂದು ಕಡೆ ಮಾಜಿ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಕೂಡ ಸಾಥ್ ಕೊಟ್ಟರು ಯತ್ನಾಳ್ ಅವ್ರಿಗೆ ಆ ನಂತರದಲ್ಲಿ ಸಭಾಪತಿಗಳಾದಂತಹ ಯು ಟಿ ಖಾದರ್ರು ಎಷ್ಟು ಕಂಟ್ರೋಲ್ ಮಾಡೋಕ್ಕೋದ್ರು ಕಂಟ್ರೋಲ್ ಆಗಲಿಲ್ಲ ಒಂದು ರೀತಿ ವಿಕೋಪಕ್ಕೆ ತಿರುಗ್ತು ಆಗ ಸಿ ಎಂ ಸಿದ್ದರಾಮಯ್ಯ ಅವರು ತುಂಬ ಅನುಭವ ಅನುಭವ ಇರುವಂಥವ್ರು ಯಾಕೆ ಹೀಗೆಲ್ಲ ಮಾತಾಡ್ತೀರಾ ಶೋಭೆ ತರುವಂಥದ್ದಲ್ಲ ಇದು ನಿಮ್ಮ ಘನತೆಗೆ ಅಂತೆಲ್ಲ ಹೇಳಿ ಒಟ್ನಲ್ಲಿ ಕೋಲಾಹಲ ವರ್ಗಾವಣೆ ವಾರ್ ಎಸ್ ಹೇಗೆ ನಡೀತು ಜಗಳನ್ನ ಒಂದ್ಸಲ ನೋಡ್ಕೊಬನ್ನೆ ನಿನ್ನ ಮಾತ್ ಮಾತ ಮೇಲೆ ನಾಲ್ಕೈ ಮೇಲೆ ಹಿಡ್ತಾ ಇರಬೇಕು ನನ್ನ ಪಾಷಣ ಅದ ಎನ್ನ ಭಾಷೆ ನನ್ನ ಸುಮ್ಮನೆ ಇದೆಯೋ ತಿಳ್ಕೊಂಡಿದ್ರ ಸುಮ್ಮನೆ ಅವ್ರೇನ ಸುಮ್ಮನೆ ಇದ್ರು ನನ್ನ ತನಗ್ರೆ ಟ್ವೆಂಟಿ ಫೋರ್ಸ್ ಅವ್ರ ಆವತ್ತೇ ಪಾರ್ಟಿದಾಗ್ ಡಿಸ್ಪೀಸ್ ಮಾಡ್ತಿದ್ದಾನೆ ಯಾರಾದ್ರು ನನ್ನ ಮಾತಾಡಿ ನಿಮ್ಮ ಅವ್ರೇನ ಸುಮ್ಮನೆ ಮಾಡ್ಕೊಂಡು ಇವತ್ತಾಗಿ ಕೂತಿದೀರ ನೀವು